ಕಾರಣಕ್ಕಾಗಿ ಗೌತಮನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಸಂಘದಿಂದ ಉಚ್ಚಾಟನೆ ಮಾಡುತ್ತಾರೆ. ತನ್ನ ಬಾಲ್ಯದಿಂದಲೂ ಕರುಣೆ ಪ್ರೀತಿಯನ್ನೇ ಮಾನ್ಯ ಮಾಡಿಕೊಂಡು ಬಂದ ಗೌತಮನ ಮನಸ್ಸಿಗೆ ಈ ಘಟನೆ ಅಗಾಧ ಪರಿಣಾಮ ಬೀರುತ್ತದೆ. ಮನುಷ್ಯ ಮನುಷ್ಯರ ನಡುವೆ ಸೃಷ್ಟಿಯಾಗಿರುವ ದ್ವೇಷ ಅಸೂಯೆ ಹಿಂಸೆಗಳ ಬಗ್ಗೆ
ಗೌತಮನಿಗೆ ಗಂಭೀರ ಪ್ರಶ್ನೆಗಳು ಭುಗಿಲೇಳುತ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಇದೇ ಸರಿಯಾದ ಸಮಯವೆಂದು ಭಾವಿಸಿ ಎಲ್ಲವನ್ನು ತೊರೆದು ಎಲ್ಲರ ಒಪ್ಪಿಗೆ ಪಡೆದು ಆಡು ಹಗಲಲ್ಲೇ ಮನೆಯಿಂದ ಮನೆ ಇಲ್ಲದ ಕಡೆಗೆ ಹೊರಡುತ್ತಾನೆ. ಕುಳಿತಾನೋ ಸುವ
ಹುಣ್ಣಿಮೆಯಲ್ಲಿ
ಸರಣ.